ಧೀರಾಜ್ ಮುನ್ರಾಜು ಗೆಲ್ಲಿಸಲು ಸಿಎಂ ಬೊಮ್ಮಾಯಿ ಪಣ ಸುಧಾಕರ್ ಜೊತೆ ವಿಶ್ವನಾಥ್ಗೆ ಟಾಸ್ಕ್ ಕೊಟ್ಟ ಸಿಎಂ ದೊಡ್ಡಬಳ್ಳಾಪುರದಲ್ಲಿ ಕಮಲ ಅರಳಿಸಲು ಬಿಜೆಪಿ ಗೇಮ್ ಪ್ಲಾನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಸಿಎಂ ಬಸವರಾಜ್ ಬೊಮ್ಮಾಯಿ ಕೂಡ ಒಂದ್ ರೀತಿ ಪ್ರತಿಷ್ಠೆಯಾಗಿ ತಗೊಂಡಂತೆ ಕಾಣಿಸ್ತಾ ಇದೆ ಏನು ರೋಡ್ ಶೋ ಮಾಡಿದ್ದು ಮಾಡಿದ್ದು ಅಬ್ಬರಾಗಿ ರೋಡ್ ಶೋ ಮಾಡಿದ್ರು ವಿಶೇಷವಾಗಿ ಕಾಣಿಸಿದ್ದು ರೋಡ್ ಶೋ ನಲ್ಲಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಾಜ್ ಮುನ್ರಾಜ್ ಗೆಲ್ಲಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ ಸಿಎಂ ಆದಿಯಾಗಿ ವಿಶ್ವನಾಥ್ ಯಲಂಕಾದ ಶಾಸಕರು ಬಿಜೆಪಿ ಶಾಸಕರು ವಿಶ್ವನಾಥ್ ಜೊತೆಗೆ ಚಿಕ್ಕಬಳ್ಳಾಪುರ ಶಾಸಕರು ಸಚಿವರು ಸುಧಾಕರ್ ಕೂಡ ರ್ಯಾಲಿಯಲ್ಲಿ ಭಾಗವಹಿಸಿ ಧೀರಾಜ್ ಪರ ರೋಡ್ ಶೋ ಮಾಡಿದ್ರು ಸೊ ಇನ್ನು ಯುವಕ ಸಣ್ಣ ವಯಸ್ಸಿನ ಯುವಕ ದೊಡ್ಡ ಬಳ್ಳಾಪುರ ದೊಡ್ಡ ಮನಸ್ಸು ಮಾಡಿ ಗೆಲ್ಲಿಸಬೇಕು ಅಂತ ಹೇಳಿದ್ರಲ್ಲ ಇಲ್ಲಿ ಸುಧಾಕರ್ ಜವಾಬ್ದಾರಿ ಇದೆ ಕೆ ಗೆ ಸುಧಾಕರ್ ಈಗ ಒಂದ್ ರೀತಿ ಸ್ಟೇಟ್ ಲೀಡರ್ ಡಿಸ್ಟಿಕ್ ಲೀಡರ್ ಅಲ್ಲ ಕ್ಷೇತ್ರ ಸ್ಟೇಟ್ ಲೀಡರ್ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಗ್ರಾಮಾಂತರಕ್ಕೆ ಹೀಗಾಗಿ ಹೆಚ್ಚಿನ ಜವಾಬ್ದಾರಿ ಇದೆ ಗೊಲ್ಲ ಸಮುದಾಯಕ್ಕೆ ಸೇರಿದ ಧೀರದ್ ಮುನ್ ರಾಜು ಯಾಕಂದ್ರೆ ಗೊಲ್ಲ ಸಮುದಾಯಕ್ಕೆ ಸೇರಿದಂತ ಲಕ್ಷಾಂತರ ಮತ ಇದೆ ಎಷ್ಟು ಒಟ್ಟು ರಾಜ್ಯದಲ್ಲಿರೋದು ಅಪ್ರಾಕ್ಸಿಮೇಟ್ಲಿ ಕೊಡ್ಲಿಲ್ಲ ಬಟ್ ಒಂದು ನಾಲ್ಕು ಪರ್ಸೆಂಟ್ ವರ್ಗೂ ಓಟ್ಸ್ ಇರ್ಬೋದು ಅಂತ ಲೆಕ್ಕಾಚಾರ ಮತದಾರ ಅವರ ಪಾಪ್ಯುಲೇಷನ್ ಇರ್ಬೋದು ಅಂತ ಮತದಾರರು ಸ್ವಲ್ಪ ಒಂದು ಕೆಲವೊಂದಿಷ್ಟು ಕ್ಷೇತ್ರ ನಿರ್ಣಯ ಎರಡು ಪರ್ಸೆಂಟ್ ಇರುತ್ತೆ ಸೊ ಹಾಗೆ ಗೊಲ್ಲ ಸಮುದಾಯದ ಮತ ಇಂಪ್ಯಾಕ್ಟ್ ಆಗುತ್ತೆ ಯಂಗ್ಸ್ಟರ್ ಧೀರಜ್ ಮುಂಡ್ರ ಗೆಲ್ಸ್ಕೊಂಡು ಅನುಕೂಲ ಆಗುತ್ತೆ ಗೊಲ್ಲರು ಬಿಜೆಪಿ ಕಡೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದ್ದಾರೆ ಅದೊಂದು ಜೊತೆಗೆ ಈ ಮಾಲೂರಾದಿಯಾಗಿ ಈ ಕಡೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ಎಲ್ಲ ಕಡೆ ದುರ್ಗ ದಾವಣಗೆರೆ ಇಲ್ಲೆಲ್ಲ ಗೊಲ್ಲ ಮತ ಸಮುದಾಯದ ಮತಗಳಿದೆ ಹಾಗಾಗಿ ಅವ್ರಿಗೆ ಅವಕಾಶ ಆಗುತ್ತೆ ಅಂತ ಅಂಡ್ ಸುಧಾಕರ್ಗೆ ಹೆಚ್ಚಿನ ಜವಾಬ್ದಾರಿ ಇದೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಗೆಲ್ಸಬಹುದಾ ಅವ್ರು ಚಿಕ್ಕಬಳ್ಳಾಪುರ ಗೆಲ್ತಾರೆ ಬಾಗೇಪಲ್ಲಿಗೆ ಒಂದ್ ಸ್ವಲ್ಪ ಶ್ರಮ ಹಾಕ್ಬೇಕು ಅದನ್ನ ಬಿಟ್ರೆ ಈಗ ಶಿಡ್ಲಿಘಟ್ಟ ನಡೀತಾ ಇದೆ ಚಿಂತಾಮಣಿಲು ಸೌಂಡ್ ಆಗ್ತಾ ಇದೆ ಪಕ್ಕದಲ್ಲೇ ಇರೋದು ದೊಡ್ಡಬಳ್ಳಾಪುರ ಟಾಸ್ಕ್ ಸ್ವಲ್ಪ ಶ್ರಮ ವಹಿಸಿದ್ರೆ ಆರಾಮಾಗಿ ಗೆಲ್ಲಬಹುದು ಸೊ ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಇದೆ ಹಾಗಾಗಿ ಪ್ರಚಾರ ಬೊಮ್ಮಾಯಿ ಮಾಡ್ತಾರೋದು ಅತ್ಯಾಪ್ತ ತಾನೆ ಸುಧಾಕರ್ ಸುಧಾಕರ್ ಅತ್ಯಾಪ್ತರು ಹಾಗಾಗಿ ಸುಧಾಕರ್ ಏನಾರ ಗೆಲ್ಸ್ಕೊಂಡ್ರೆ ಅವ್ರು ಚಿಕ್ಕಬಳ್ಳಾಪುರ ಬಿಟ್ಟು ಇನ್ನೊಂದು ರಿಸಲ್ಟ್ ಆಗಿರೋದು ದೊಡ್ಡಬಳ್ಳಾಪುರ ಆಗಿರ್ತದೆ ಭರವಸೆ ಮತ್ತೊಂದ್ ಕಡೆ ಎಂಟಿಬಿ ಬಿ ನಾಗರಾಜ್ ಅವ್ರಿಗೂ ಕೂಡ ಇದು ಸವಾಲೆ ಅವ್ರ ಜಿಲ್ಲೆ ಈ ದೀರಾಜ್ ರಾಜಕಾರಣ ಮಾಡ್ತಿಲ್ಲ ಎಲ್ಲರ ಸಹಕಾರ ಮಾಡ್ತಾವ್ರೆ ಏನ್ ಬೇಕಾದ್ರೆ ಆಗತ್ತೆ ಹಿಂಗೇಜ್ ಮೂವತ್ತೆರಡನೇ ವರ್ಷಕ್ಕೆ ಕಳೆದ ನಾಲ್ಕು ವರ್ಷಗಳ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಶೋ ಮಾಡಿದ್ದಾರೆ ನಾನು ದೊಡ್ಡಬಳ್ಳಾಪುರದ ಮನೆ ಮಗ ಅಂತ ತೋರಿಸಿದ್ದಾರೆ ಅದನ್ನ ಪ್ರೂವ್ ಮಾಡಿದ್ದಾರೆ ಈಗ ಜನ ಮೇ ಹದಿಮೂರನೇ ಮೂರನೇ ತಾರೀಕು ಕಾಯ್ಬೇಕು ಒಟ್ಟನಲ್ಲಿ ಸುಧಾಕರ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಬಸವರಾಜ್ವಾಮಿ ಆ ಟಾಸ್ಕ್ ಟಾಸ್ಕ್ ಬಿಜೆಪಿ ಗೌರಿಬಿಂದ ದೊಡ್ಡಬಳ್ಳಾಪುರ ಗೆಲ್ಸ್ಕೊ ಬನ್ನಿ ಹಾಗಾಗಿ ದೊಡ್ಡಬಳ್ಳಾಪುರ ಸುಧಾಕರ್ ಗೆ ಸುಲಭವಾಗಿ ದಕ್ಕುವಂತ ಕ್ಷೇತ್ರದ ದೊಡ್ಡಬಳ್ಳಾಪುರ ಕೂಡ ಒಂದು ಎಸ್ ನೋಡ್ಬೇಕೇನಾಗತ್ತೆ ಅಂತ ತಾವೇ ಹೇಳ್ತಿರೀಕ್ಷಕ್ರೆ ದೊಡ್ಡಬಳ್ಳಾಪುರ ಯಾರು ಗೆಲ್ತಾರೆ ಅದಿಂಗಾರು ಹೋಗ್ಲಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಯೋಗಿರನ್ನ ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ವಿಧಾನಸೌಧ ಮೆಟ್ಲಾದಿ ಅಂತವರನ್ನ ನೋಡಿ ಆಯ್ಕೆ ಮಾಡಿ ಜಾತಿ ಧರ್ಮ ಇದ್ಯಾವುದನ್ನು ನೋಡದೆ ಆ ವ್ಯಕ್ತಿ ಆಯ್ಕೆ ಆದರೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಜೊತೆ ಇರ್ತಾರ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೆ ಮತ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡ ಧ್ವನಿ